ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನದಿಂದಲೇ ಗುಡುಗು ಸಹಿತ ವರುಣನ ಆರ್ಭಟ ಜೋರಾಗಿದೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನದಿಂದಲೇ ಗುಡುಗು ಸಹಿತ ವರುಣನ ಆರ್ಭಟ. ಇನ್ನೈದು ದಿನ ಮಧ್ಯಾಹ್ನದಿಂದಲೇ ಶುರುವಾಗುತ್ತಂತೆ ಈ ಮಹಾಮಳೆ. ಮಹಾಪ್ರವಾಹಕ್ಕೆ ಸಿದ್ಧರಾಗಿ ಬೆಂಗಳೂರಿನ ಜನರು ಸಿದ್ಧರಾಗಬೇಕಾಗುತ್ತೆ. ಈಗಾಗಲೇ ನಗರದ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಸಂಜೆ ರಾತ್ರಿ ವೇಳೆಗೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಈ ಮಹಾಮಳೆ. ಇವತ್ತು ಮಹಾನಗರಿಯಲ್ಲಿ ಮಹಾಪ್ರಳಯ ಆಗೋದಂತೂ ನಿಶ್ಚಿತ. ಮಧ್ಯಾಹ್ನದಿಂದಲೇ ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಸಂಜೆಯ ವೇಳೆಗೆ ಗುಡುಗುತ್ತಿದ್ದ ವರುಣರಾಯ ಮೊದಲೇ ಅಬ್ಬರಿಸ್ತಾ ಇದ್ದು ಹಲವಾರು ಭಾಗಗಳು ಜಲಾವೃತಗೊಂಡಿದೆ. ಸಚಿವಾಲಯ ಇರುವ ಅಂಬೇಡ್ಕರ್ ಬೀದಿಯಲ್ಲಿ ನೀರು ನಿಂತಿದೆ. ಮಳೆಗೆ ನಾಯಂಡಹಳ್ಳಿಯಲ್ಲಿ ಗೋಡೆ ಕುಸಿದು ಬಿದ್ದ ಬಗ್ಗೆ ಕೂಡ ವರದಿಯಾಗಿದೆ. ಬೆಂಗಳೂರಿಗರು ಇವತ್ತಿನಿಂದ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಒಂದೆರಡು ಮೂರು ದಿನ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಇವತ್ತಂತೂ ಮಧ್ಯಾಹ್ನದಿಂದಲೇ ಗುಡುಗು ಸಹಿತ ಭಾರೀ ಮಳೆ ಬೆಂಗಳೂರಿನಲ್ಲಿ ಸುರಿತಾ ಇದೆ. ಕೆಲವು ಭಾಗಗಳಲ್ಲಂತೂ ಅಕ್ಷರಶಃ ಜಲಾವೃತವಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಯಶವಂತಪುರ, ಮೆಜೆಸ್ಟಿಕ್, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ತಗ್ಗು ಪ್ರದೇಶಗಳಾದಂತಹ ಕೋರಮಂಗಲ, ಹೆಚ್ ಎಸ್ ಆರ್ ಲೇಔಟ್, ಹೀಗೆ ಬಹುತೇಕ ಭಾಗಗಳಲ್ಲಿ ಇವತ್ತು ಮಧ್ಯಾಹ್ನದಿಂದಲೇ ಮಳೆ ಜೋರಾಗಿದೆ. ಇದು ಸಾಯಂಕಾಲದ ವೇಳೆಗೆ ಇನ್ನಷ್ಟು ತೀವ್ರವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳು ಬರ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ನಷ್ಟಗಳಾಗ್ತಾ ಇದೆ. ಬೆಂಗಳೂರಿನ ತಗ್ಗು ಪ್ರದೇಶದ ಜನರಂತೂ ಸಾಕಪ್ಪ ಮಳೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಮಳೆ ಅನಾಹುತಗಳು ಸಾಕಷ್ಟು ನಡೆದಿದೆ. ಈಗಾಗಲೇ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಮಳೆಯಿಂದಾಗಿ ಅನಾಹುತಗಳು ಜಾಸ್ತಿ. ಇನ್ನು ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್, ಕೆ ಆರ್ ಸರ್ಕಲ್ ಅಕ್ಷರಶಃ ಕೆರೆಯಂತಾಗಿದೆ. ನೀರಿನಲ್ಲಿ ಮುಂದಕ್ಕೆ ಹೋಗಲಾರದೆ ಕಾರು ಮಧ್ಯದಲ್ಲೇ ನಿಂತು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಬೈಕ್ ಸವಾರರಂತೂ ಪರದಾಡ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆಚ್ಚು ಕಡಿಮೆ ನಡುಮಟ್ಟಕ್ಕೂ ನೀರು ಅಂತ ಹೇಳ್ತಾರಲ್ಲ, ನಡುಮಟ್ಟಕ್ಕೆ ಕೆಲವು ಕಡೆ ನೀರು, ಎದೆಮಟ್ಟಕ್ಕೆ ನೀರು, ಹೀಗೆ ಬೇರೆ ಬೇರೆ ಭಾಗದಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳು, ಕೋರಮಂಗಲ, ಹೆಚ್ ಎಸ್ ಆರ್ ಲೇಔಟ್, ಇಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಇನ್ನು ಬಿನ್ನಿಮಿಲ್ ಬಳಿ ರಸ್ತೆಯಲ್ಲಿ ನೀರು ನಿಂತು ರಸ್ತೆನೇ ಒಂದು ರೀತಿ ಕೆರೆಯಾಗ್ಬಿಟ್ಟಿದೆಯೇನೋ ಅನ್ನುವಂತಹ ಸಂದರ್ಭ. ಸಾಕಷ್ಟು ಮಳೆಯಿಂದಾಗಿ ವಾಹನ ಸವಾರರು ಅಲ್ಲೂ ಕೂಡ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಬಿನ್ನಿಮಿಲ್ ಇರುವಂತಹ ಪ್ರದೇಶದಲ್ಲೂ ರಸ್ತೆಗಳೇ ಕೆರೆಗಳಾಗಿ ಮಾರ್ಪಟ್ಟಿವೆ.